ತಂದೆ ಕಾಲದಿಂದ ಮಾಡುತ್ತಿದ್ರ ಇಲ್ಲಿ ವ್ಯವಸಾಯ? ಹೌದು ಹೌದು, ಅವರು ಮಾಡ್ತಾ ಇದ್ರು. ನಮ್ಮ ತಂದೆ ಆಕ್ಚುಲಿ ಎಐಓ ಆಗಿದ್ರು, ಅಷ್ಟೆಂಡ್ ಅಗ್ರಿಕಲ್ಚರ್ ಆಫೀಸರ್ ಆಗಿದ್ರು. ಆವಾಗ ನನಗೆ ಫಾರ್ಮಿಂಗ್ ಸ್ವಲ್ಪ ಇಷ್ಟ ಇತ್ತು, ಅದರಿಂದ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ ಫಾರ್ಮಿಂಗ್. ಅಂದ್ರೆ ಡಿಗ್ರಿ ಮುಗಿದ ಮೇಲೆ? ಡಿಗ್ರಿ ಮುಗಿದ ಮೇಲೆ ಫಾರ್ಮಿಂಗ್ ಗೆ ಬಂದೆ ನಾನು. ಎಷ್ಟು ಎಕರೆ ಇದೆ ಅಣ್ಣ ಇಲ್ಲಿ? ಇಲ್ಲಿ 5 ಎಕರೆ ಇದೆ. ನಾನು ಡಿಗ್ರಿ ಅಲ್ಲಿ ಇದ್ದಾಗ ನಮ್ಮ ತಾತ ಅವರು ತೀರ್ಕೊಂಡ್ರು, ಆವಾಗ ನಾನು ಫಾರ್ಮಿಂಗ್ ಗೆ ಎಂಟ್ರಿ ಆದೆ. ನಂದು ಡಿಗ್ರಿ ಮುಗಿತು, ಅಷ್ಟೊತ್ತಿಗೆ ಫಾರ್ಮಿಂಗ್ ಬಂದೆ. ಫಾರ್ಮಿಂಗ್ ಬಂದಮೇಲೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ದ್ರಾಕ್ಷಿಯಿಂದನೇ ಮಾಡಿದ್ದೆ, ಅವರು ದ್ರಾಕ್ಷಿ ಇಟ್ಕೊಂಡಿದ್ರು, ಅದನ್ನೇ ಕಂಟಿನ್ಯೂ ಮಾಡಿದೆ. ಅದ್ರ ಜೊತೆಗೆ ವೆಜಿಟೇಬಲ್ಸು ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು, ಟೊಮೊಟೊ ಆ ಥರದ್ದೆಲ್ಲ. ಅದೇ ಹೇಳಿದ್ದೆ, ನಮ್ಮ ತಂದೆ ಬೇರೆ ಡಿಪಾರ್ಟ್ಮೆಂಟಲ್ಲಿದ್ದರು, ಅವ್ರದ್ದೊಂದು ಇನ್ಸ್ಪಿರೇಷನ್ ಇತ್ತು, ಏನೋ ಒಂದು ಸ್ವಲ್ಪ ಅಚೀವ್ ಮಾಡ್ಬೋದು ಅಂತ ಬಂದೆ. ಏನು ಅಷ್ಟಾಗಿ ಏನೂ ಮಾಡೋಕ್ಕಾಗಿಲ್ಲ, ಇರೋದ್ರಲ್ಲಿ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇದೆ ಸಾಕು. ಒಬ್ಬರು ಇವಾಗ ಐ ಟಿ ಎಂಪ್ಲಾಯ್ ಏನು ತೊಗೋತೀರೋ ಅಷ್ಟು ಸಂಪಾದನೆ ಮಾಡೇ ಮಾಡ್ತೀವಿ ನಾವು, ಕೃಷಿಯಲ್ಲಿ ಅಷ್ಟು ಸಂಪ್ಲಾಯ್ ಸಂಪಾದನೆ ಮಾಡ್ತೀವಿ. ಯಾರು ಕೈ ಕೀಳದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ವ್ಯವಸಾಯ ಅಂದರೆ ಹಂಗಿರದ್ದು, ನಾನು ಮಾಡಿದ್ರೆ ನಾವೇ ರಾಜ, ಎಲ್ಲ ನಮ್ಮದೇ, ನಾವೇ ಒಂದು 5 ಜನಕ್ಕೆ ಕೆಲಸ ಕೊಡೋ ಸ್ಥಿತಿಯಲ್ಲಿರ್ತೀವಿ. ಬೇರೆ ಕಡೆ ಕಂಪನಿಗಳಿಗೆ ಹೋದರೆ ನಾವು ಮತ್ತೆ ಅವ್ರ ಮಾತು ಕೇಳಬೇಕು, ಬೆಳಗ್ಗೆ ಹೋಗಬೇಕು ಸಾಯಂಕಾಲ ಬರಬೇಕು, ಇದ್ದಿದ್ದೆಲ್ವಾ, ಅದು ಬೇಡ ಅಂತ ಇದನ್ನೇ ಆಯ್ಕೆ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಇಂಟಗ್ರೇಟೆಡ್. ಫಸ್ಟ್ ನಮ್ಮ ತಂದೆಯವ್ರ ಕಾಲದಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಆ ಥರ ಅಂದರೆ ಬರೀ ಫರ್ಟಿಲೈಸರ್ ಹಾಕೋದು ಭೂಮಿನ, ಹಾಗೆಲ್ಲ ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ದ್ರಾಕ್ಷಿ ಗಿಡಕ್ಕೆ 1 ಕೆಜಿ 2 ಕೆಜಿ ಆ ಥರ ಕಮ್ಮಿ ಇತ್ತು ರೇಟು, ಕೊಡ್ತಾ ಇದ್ವಿ. ಕೊನೆಗೆ ಏನಾಗೋಯ್ತು ಅಂದರೆ ಹೇಳ್ಬಾರ್ದನ್ನ, ಫುಲ್ ನಮ್ಮಲ್ಲಿ ಏನು ಬೆಳೆನೇ ಬರ್ದಂಗೆ ಆಗೋಗ್ಬಿಡ್ತು. ಅಂದರೆ ಕೆಮಿಕಲ್ ಹಾಕಿ 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 ಆಮೇಲೆ ಬೆಳೆ ಬರ್ದಂಗೆ ಆಗಿ ಬೆಳೆ ಬೆಳೆದಂಗೆ ದ್ರಾಕ್ಷಿನೇ ಬರ್ತಿರಲಿಲ್ಲ, ಏನು ಮಾಡಿದ್ರು ಫಸ್ಲೇ ಬರ್ತಿರಲಿಲ್ಲ, ಹಾಗೆಲ್ಲ ಆಗೋಯ್ತು. ಹಂಗೆ ಏನಕ್ಕೆ ಇದಾಯಿತು ಅಂತ ಒಂದ್ಸಲ ಇಲ್ಲೇ ಅಲ್ಲಿ ಇಲ್ಲಿ ವಿಚಾರ ಮಾಡಿದಾಗ, ಈ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಮ್ಮಿ ಆಗಿತ್ತು, ಮತ್ತು ಪಿ ಎಚ್ಚು ಸಾಯಿಲ್ ಪಿ ಎಚ್ಚು ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆದ್ದರಿಂದ ನಮ್ಮಲ್ಲಿ ಬೆಳೆನೇ ಬರ್ತಾಯಿರಲಿಲ್ಲ, ನಾವು ಏನು ಹಾಕಿದ್ರು ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ತೊಗೋತಾ ಇರಲಿಲ್ಲ ಗಿಡ, ಹಂಗಾಗೋಗ್ಬಿಡ್ತು. ಆಮೇಲೆ ಏನು ಮಾಡಿದ್ವಿ, ಅದನ್ನು ಕೆಮಿಕಲ್ ಫಾರ್ಮಿಂಗ್ ನಿಲ್ಲಿಸಿ ಅದ್ರ ಜೊತೆಗೆ ಸಡನ್ನಾಗಿ ಏನು ಬಿಡಿಲ್ಲ ನಾನು, ಕೆಮಿಕಲ್ ಇದು ಸಾವಯವಾಗಿ ಬರಲಿಲ್ಲ, ಮತ್ತು ಅದ್ರ ಜೊತೆಗೇ ಇಂಟಗ್ರೇಟೆಡ್ ಅಂದರೆ ಕೆಮಿಕಲ್ ವಿತ್ ಸಾವಯವ ಎರಡನ್ನೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಒಂದು 10-15 ವರ್ಷದಿಂದ ಏನು ತೊಂದರೆ ಇಲ್ಲ ಬರ್ತಾ ಇದೆ. ಹಾಂ, ಶಕ್ತಿ ಮತ್ತೆ ರಿಕವರ್ ಆಗಿ ಅದನ್ನ ನಾವು 4 ವರ್ಷ ಪಿಕಪ್ ಮಾಡಿದ್ವಿ, 3-4 ವರ್ಷ ಸತತವಾಗಿ ಅದನ್ನು ಗೊಬ್ಬರ ಇದು ಕೆಮಿಕಲ್ ಹಾಕ್ದಂಗೆ ಮತ್ತು ಗೊಬ್ಬರನೇ ಹಾಕ್ಕೊಂಡು ಅವಾಗ ತಾನೇ ಹೊಸ್ತಾಗಿ ಇಂಟ್ರೊಡ್ಯೂಸ್ ಮಾಡಿದರು ಈ ಟ್ರೈಕೋಡರ್ಮ ಅಂತ ಸೂಡೋಮನಸ್ ಅಂತ ಇವೆಲ್ಲ ಹೊಸ್ತಾಗಿ ಅದನ್ನೆಲ್ಲ ತಂದು ಹಾಕ್ಕೊಂಡು ಸ್ವಲ್ಪ ಪಿ ಎಚ್ಚು ಆಮೇಲೆ ಬರೀ ಗೊಬ್ಬರ ಹಾಕಿ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಇವಾಗೆಲ್ಲ, ಇವಾಗ ಬೇಕಾದ್ರೆ ರಿಪೋರ್ಟ್ ತೋರಿಸ್ತೀನಿ, ಮನೆಯೆಲ್ಲ ಚೆಕ್ ಮಾಡಿಸ್ತೀನಿ, ಎಕ್ಸಲೆಂಟ್ ಆಗಿದೆ, ಚೆನ್ನಾಗಿದೆ ಪಿ ಎಚ್ ನಾರ್ಮಲ್ ಆರ್ಗ್ಯಾನಿಕ್. ಫಸ್ಟ್ ಅವಾಗ ನಾವೇನು 1 ಕೆಜಿ 2 ಕೆಜಿ ಕೊಡ್ತಾ ಇದ್ವಿ ಭೂಮಿ ಕೆಮಿಗೆ, ಇದು ಡಿ ಎ ಪಿ ಅಂತ, ಮತ್ತು ಗೊತ್ತಲ್ಲ ನಿಮಗೆ ಮೇಲೆ ಗೊಬ್ಬರ. ಇವಾಗ ಬರೀ 1 ವರ್ಷಕ್ಕೆ ಅವಾಗ ಕಮ್ಮಿ ಅಂತಂದ್ರೂ 1-2-3 ಕೆಜಿ ಅಷ್ಟು ಕೊಡ್ತಾ ಇದ್ವಿ ಒಂದು ಗಿಡಕ್ಕೆ. ಇವಾಗ ಎಷ್ಟಕ್ಕೆ ಬಂದಿದ್ದೀವಿ? 200 ಗ್ರಾಮ್ ಕೊಡ್ತೀವಿ ಅಷ್ಟೇ, 2 ಕೆಜಿಯಿಂದ 200 ಗ್ರಾಮಿಗೆ ಇನ್ನೂರು ಮ್ಯಾಕ್ಸಿಮಮ್ ಅಂದರೆ 250 ಗ್ರಾಮ್ ಅಷ್ಟೇ, ಅದ್ರ ಮೇಲೆ ಕೊಡಲ್ಲ. ಅಂದ್ರೆ ಇದನ್ನ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ರಾ ಸಾವಯವ ಬೇಕು, ಪೂರಾ ಸಾವಯವ ಮಾಡಬೇಕು ಅಂದ್ರೆ ಸ್ವಲ್ಪ ನಮ್ದು ಗ್ರೇಪ್ಸ್ ಅಲ್ಲಿ ತೊಂದರೆ ಆಗುತ್ತೆ, ಬೇರೆದಲ್ಲಿ ಮಾಡ್ಬೋದು. ಏನಂತ ಪ್ಲಾಂಟೇಶನ್ ಕ್ರಾಪ್ ಇರ್ತವೆಲ್ಲ, ಈ ಅಡಿಕೆ ಆಗ್ಬೋದು ಸೀಬೆ ಆಗ್ಬೋದು, ಅದರಲ್ಲೆಲ್ಲ ಸ್ವಲ್ಪ ಮಾಡ್ಕೋಬಹುದು ಸಾವಯವ. ಈ ಗ್ರೇಪ್ಸ್ ಅಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಅದರಿಂದ ಸಾವಯವ ಮಾಡೋಕ್ಕಾಗಲ್ಲ, ಪೂರ್ತಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಲಿಮಿಟ್ ಆಗಿ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲದಂಗೆ ಮಾಡ್ಕೋಬಹುದು. ಸೊ ನೀವು ಸ್ಟಾರ್ಟಿಂಗ್ ಇಂದ ಗ್ರೇಪ್ಸ್ ಅಲ್ಲೇ ಮೇಜರ್ ಅಣ್ಣ? ಹಾ, ಗ್ರೇಪ್ಸೇ ಮೇಜರ್. ಹಾ, 5 ಎಕರೆಗೆ ಆಲ್ಮೋಸ್ಟ್ ಒಂದು 4 ಎಕರೆವರೆಗೂ? ಹಾ, 4 ಎಕರೆ ಇದೆ ಗ್ರೇಪ್ಸ್. 4 ಎಕರೆ ಅಂದರೆ ಇಲ್ಲಿ ಒಂದು ಮತ್ತೆ ಅಲ್ಲಿ ಬೇರೆ ಸೀಡ್ ಹಾಕಿದ್ದೀವಿ? ಹಾ, ಅದು ಬೇರೆ ಹಾಕಿದ್ದೀವಿ, ಆ ಕಡೆ ಇದೆ, ಅದು ದಿಲ್ಕುಶ್ ವೆರೈಟಿ ಅಂತ, ಇದು ಸೂಪರ್ ಸೊನಾಕ ಅಂತಾರೆ ಇದನ್ನ. ಸೂಪರ್ ಸೊನಾಕ? ಸೂಪರ್ ಸೊನಾಕ ಅಂತ. ಸೂಪರ್ ಸೊನಾಕ ಅದೇ ಸ್ವಲ್ಪ ಉದ್ದ ಬರುತ್ತೆ ನೋಡಿರ್ಬೇಕು ನೀವು, ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಉದ್ದ ಉದ್ದ ಹಣ್ಣು ಇರುತ್ತೆ. ಇದು ಸೀಡ್ಲೆಸ್? ಇದು 1 ಎಕರೆಗೆ? ಇದಿಲ್ಲ, ಇದು 1/2 ಎಕರೆ ಇದೆ. ಮತ್ತೆ ಸೀಡ್? ಅದು ವಿತ್ ಸೀಡ್. ಮತ್ತೆ ಇವಾಗ ಹೊಸದಾಗಿ ದಾಳಿಂಬೆಗೆ ಹೋಗೋಣ ಅಂತ ಮಾಡ್ತಾ ಇದ್ವಿ. ಫಸ್ಟ್ ಬೆಂಗಳೂರು ಬ್ಲೂ ಮಾಡಿದ್ವಿ. ಮುಂಚೆ ಅನಾಭಿಷ ಅಂತ ಇತ್ತು. ಅನಾಭಿಷ ಅಂತಂದ್ರೆ ವಿತ್ ಸೀಡ್ ರೌಂಡ್ ವೆರೈಟಿ, ಇವಾಗ ಆ ವೆರೈಟಿನೇ ಇಲ್ಲ, ಗುಂಡಿಗಿರೋದು ಅದು ಅದಿತ್ತು. ನಮ್ಮ ತಾತ ಹಾಕಿದ್ರು ಅದನ್ನು, ಅದನ್ನು ತೆಗೆದ್ವಿ. ಮತ್ತೆ ಬೆಂಗಳೂರು ಬ್ಲೂ ಮಾಡಿದ್ವಿ. ಬೆಂಗಳೂರು ಬ್ಲೂ ಅಲ್ಲಿ ಏನು ವರ್ಕೌಟ್ ಆಗಿಲ್ಲ ನಮಗೆ, ಯಾಕೆಂದರೆ ಅವಾಗ ರೇಟ್ಗಳೆಲ್ಲ ತೀರಾ ಕಮ್ಮಿ. ಇವಾಗೇನೋ ಚೆನ್ನಾಗಿದೆ, ಆವಾಗ ಒಂದು 15 ವರ್ಷ 10 ವರ್ಷದ ಹಿಂದೆ
ಅದಕ್ಕೇನು ರೇಟ್ ಸಿಗ್ತಾ ಇರಲಿಲ್ಲ. ಅದನ್ನು ತೆಗೆದುಬಿಟ್ಟು ಮತ್ತೆ ನಾವು ಇದನ್ನು ದಿಲ್ಕುಶ್ ಅಂತ ಮಾಡಿದ್ವಿ. ಆ ದಿಲ್ಕುಶ್ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತು. ಅದಾದಮೇಲೆ ಇನ್ನೊಂದು ಹೊಸ ವೆರೈಟಿ ಯಾಕೆ ಮಾಡಬಾರ್ದು ಅಂತ ನಾನು ಇದನ್ನು ಸೂಪರ್ ಸೊನೆಕ ಇದು ಫಸ್ಟು ರೂಟ್ ಸ್ಟಾಕ್ ಅಂತ ಬರುತ್ತೆ, ರೂಟ್ ಸ್ಟಾಕು ಹಾಕ್ಕೋಬೇಕು ನೀವು. ರೂಟ್ ಸ್ಟಾಕು ನೋಡ್ರಿ ಅಲ್ಲಿದೆ, ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಪಕ್ಕದಲ್ಲಿ ಒಂದಿದೆ ರೂಟ್ ಸ್ಟಾಕು ನೋಡ್ರಿ. ಇದನ್ನು ರೂಟ್ ಸ್ಟಾಕ್ ಅಂತೀವಿ, ಇದು ಇದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದು 6 ತಿಂಗಳು ಬೆಳೆಸ್ಕೊಂಡು ಅದ್ರ ಮೇಲೆ ಸೂಪರ್ ಸೊನೆಕ ಕಡ್ಡಿ ಅಂದರೆ ನಮ್ಮಂಥ ತೋಟದಲ್ಲಿ ಯಾರ ಹತ್ರನ ಆರೋಗ್ಯವಂತವಾಗಿ ಯಾರು ಕಾಪಾಡ್ಕೊಂಡಿರ್ತಾರೋ ಅದು ನವಂಬರ್ ಡಿಸೆಂಬರಲ್ಲಿ ಅದಕ್ಕೆ ತಂದು ಗ್ರಾಫ್ಟಿಂಗ್ ಮಾಡ್ಕೋಬೇಕು. ಅದಾದ ನಂತರ ಒಂದು 12 ತಿಂಗಳಿಗೆ ಅಂದರೆ ಕಡ್ಡಿ ಅದಕ್ಕೆ ಜಾಯಿಂಟ್ ಮಾಡೋದು, ಇದೆಲ್ಲ ಜಾಯಿಂಟೇ ಮಾಡಿರೋದು ನೋಡಿ. ಇದು ಫಸ್ಟ್ ಇದೆಲ್ಲ ರೂಟ್ ಸ್ಟಾಕು ಅದ್ರ ಮೇಲೆ ಇದನ್ನು ಜಾಯಿಂಟ್ ಮಾಡಿರ್ತೀವಿ. ಗ್ರಾಫ್ಟಿಂಗ್ ಮಾಡ್ತೀವಿ, ಕಟ್ ಮಾಡಿ ಒಳಗಡೆ ಹಾಕಿ ಟೇಪ್ ಮಾಡಿ ಅದನ್ನ ಬೆಳೆಸ್ಕೊಳ್ತೀವಿ. ರೂಟ್ ಸ್ಟಾಕ್ ಬೇಕೇ ಬೇಕು, ಯಾಕಂದ್ರೆ ಈ ಗ್ರೇಪ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಓನ್ ರೂಟ್ ಮಾಡಿದ್ರೆ ವಾಟರ್ ಜಾಸ್ತಿ ಕೇಳುತ್ತೆ ಮತ್ತು ಬೇರೆ ಬೇರೆ ಥರ ಪ್ರಾಬ್ಲಮ್ ಜಾಸ್ತಿ. ಅದು ಓನ್ ರೂಟ್ ಅಂತ ಅಂದರೆ ಎಲ್ಲ ಒಂಥರ ವಿಗರ್ ವೆರೈಟಿ ಆಗಿಬಿಡ್ತದೆ, ಅದಕ್ಕೆ ಅಡೆತಡೆ ಏನಿರೋ ಸುಮ್ಮನೆ ಹೋಗ್ತಾ ಇರ್ತದೆ, ಎರಾಬಿರ ಬೆಳೀತಾ ಇರ್ತದೆ. ರೂಸ್ಟಾಕ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಈ ವಾಟರ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಜಾಸ್ತಿ ಇದೆ. ಆ ರೂಸ್ಟಾಕ್ ಆ್ಯಕ್ಚುಲಿ ಬಂದು ಅಮೇರಿಕನ್ ನಮ್ಮದಲ್ಲ, ಅದು ಅಮೇರಿಕನ್ ವೆರೈಟಿ. ಅದು ಡಾರರಿಡ್ಜ್ ಅಂತ ಒಂದು ಹಳ್ಳಿ ಇದೆ ಅಮೇರಿಕಾದಲ್ಲಿ, ಅಲ್ಲಿಂದ ಇಲ್ಲಿ ಯಾರೋ ಪುಣ್ಯಾತ್ಮರು ಒಂದು 25-30 ವರ್ಷದ ಒಳಗಡೆ ಇಂಡಿಯಾಗೆ ತಂದು ಅವರು ಡೆವಲಪ್ಮೆಂಟ್ ಮಾಡಿರೋದು. ನಾವೆಲ್ಲ ರೈತರು ಇವತ್ತು ರೂಸ್ಟಾಕಲ್ಲೇ ಮಾಡ್ತಾಯಿದ್ದೀವಿ. ನೀರು ಕಮ್ಮಿ ಇದ್ರೂ ಬೇಸು, ನೀರು ಕಮ್ಮಿ ಇದ್ರೂ ಸವಳ ನೀರಾದ್ರೂ ಏನೇ ಆದ್ರೂ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ, ಅದಕ್ಕೆ ವಾಟರ್ ಹೋಲ್ಡಿಂಗ್ ಚೆನ್ನಾಗಿರುತ್ತೆ. ನಾವೇನು ಕೊಟ್ಟರು ಪೋಷಕಾಂಶಗಳನ್ನು ತಕ್ಕೊಡೋದು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಕೊಡುತ್ತೆ ಗಿಡಕ್ಕೆ. ಸೊ ಈಗ ರೂಟ್ ಸ್ಟಾಕ್ ಅದೊಂದು ಫಾರ್ಮ್ ಇದೇನೆ ಗಿಡ ತರ ಬರುತ್ತೆ, ಗಿಡ ತರ ಬರುತ್ತೆ. ಅದು ತಂದು ಹಾಕಿ ಎಷ್ಟು ಒಂದು ಅದೊಂದು 6-7 ತಿಂಗಳು ಬೆಳೆಸ್ಕೋಬೇಕು. ಬೆಳೆಸ್ಬೇಕು, ಅದಾದ್ಮೇಲೆ ಇದು ಯಾವ ವೆರೈಟಿ ಬೇಕಾದ್ರೆ ಕಟ್ಕೋಬೋದು ನೀವು. ಸೂಪರ್ ಅನ್ನ ಕಟ್ಕೊಳ್ರಿ, ಮತ್ತೆ ಮಾಣಿಕ್ ಚಮನ್ ಬರುತ್ತೆ, ಆರ್ಡಿನರಿ ಸೊನಾಕ ಬರುತ್ತೆ, ದಿಲ್ಕುಶ್ ಮಾಡ್ಬೋದು. ಯಾವ್ದು ಬೇಕಾದ್ರೆ ಅದ್ರ ಮೇಲೆ ನೀವು ಗ್ರಾಫ್ಟಿಂಗ್ ಮಾಡ್ಕೋಬೋದು. ಅದ್ರ ಮೇಲೆ ಜಾಯಿಂಟ್ ಮಾಡಿದ್ರೆ ಅದು ಬರುತ್ತೆ. ಎಲ್ಲ ಮಾಡೋಕ್ಕೆ ನಮಗೆ ಒಂದು 18 ತಿಂಗಳು ಬೇಕಾಗುತ್ತೆ. ನಾವು ಗ್ರೇಪ್ಸ್ ಕಟಿಂಗ್ ಬರುತ್ತೆ ಅವಾಗ 1.5 ವರ್ಷದ ತಿರ್ಗಿ 4 ತಿಂಗಳು ಕಳೆದ್ರೆ ಅಲ್ಲಿ 18 ತಿಂಗಳಿಗೆ ನಮಗೆ ಫ್ರೂಟ್ ತಗೋಬೋದು. ಅಂದ್ರೆ ಸುಮಾರು 2 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ. 2 ವರ್ಷ ಮೊದಲನೇ ಕ್ರಾಪ್ಗೆ 2 ವರ್ಷ ಆಗುತ್ತೆ. ಅರ್ಧ ಎಕರೆ ಇವಾಗ 2.5 ಲಕ್ಷ ಬೇಕು. 2.5 ಲಕ್ಷ ಇದ್ರೆ ಮಾಡಬಹುದು ಅರ್ಧ ಎಕರೆ. ಹೊಸದಾಗಿ ಮಾಡಬೇಕು. ಆಮೇಲೆ ಇದಕ್ಕೆ ಡ್ರಿಪ್ಸ್ ಹಾಕ್ಬಿಡಬಹುದು. ಅದು ಡ್ರಿಪ್ಸ್ ಹಾಕ್ಬೋದು, ಡ್ರಿಪ್ ಹಾಕ್ಬೋದು. ಸಿಗುತ್ತೆ 12,000-13,000 ಕೊಡ್ತಾರೆ. ಸೊ 2 ವರ್ಷ ಕ್ರಾಪ್ ಬಂದ್ರೆ ಎಷ್ಟು ಬರಬಹುದು ಅಣ್ಣ? ಫಸ್ಟ್ ಕ್ರಾಪ್ ಡಿಪೆಂಡ್ ಅಪಾನ್ ಫಾರ್ಮರ್, ಅವ್ರು ಹೆಂಗೆ ಟ್ರೈನ್ ಅಪ್ ಮಾಡ್ತಾರೆ, ಎಷ್ಟು ಇದನ್ನ ಟರ್ಷರಿ ಅಂತೀವಿ, ಇದನ್ನ ಎಷ್ಟೆಷ್ಟು ತೊಗೋತಾರೆ, ಅವ್ರು ಹೆಂಗೆ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಪ್ಪ. ನನಗೆ ಮೊದಲು 1/2 ಎಕರೆಯಲ್ಲಿ ಫಸ್ಟಲ್ಲೇ 4 ಟನ್ ಬಂದಿತ್ತು. ಫಸ್ಟ್ ಕ್ರಾಪಲ್ಲೇ 4 ಟನ್, 3.5 ಟನ್ ಏನೋ ಬಂದಿತ್ತು, ಸಾಕಾಯ್ತು ಅವಾಗೇನೆ. ಅಲ್ಲ ಫಸ್ಟ್ ಕ್ರಾಪಲ್ಲೇ, ಆಮೇಲೆ 2ನೇ ಕ್ರಾಪ್ ನನಗೆ 8 ಟನ್ ಬಂತು. ಆಮೇಲೆ 3ನೇ ಕ್ರಾಪು ಇವಾಗ ಸರಾಸರಿ 9-10 ಬರ್ತಾ ಇದೆ. ಇಟ್ಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೇಳಕ್ ಬರಲ್ಲ, ಒಂದೊಂದು ವರ್ಷ ಒಂದೊಂದರ ರೇಟ್ ಇರುತ್ತೆ. ಹೋದ ವರ್ಷ ಬರೀ 47 ರೂಪಾಯಿ ಕೊಟ್ಟಿವಿ, ಒಂದ್ ವರ್ಷ 53 ರೂಪಾಯಿ ಕೊಟ್ಟಿದ್ವಿ. ಒಂದು 50 ರೂಪಾಯಿ ಆವರೇಜ್ ಇಟ್ಕೋಬಹುದು. ವರ್ಷಕ್ಕೆ ಒಂದೇ ಕ್ರಾಪ್ ಬರೋದು. ಒಂದು 50 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ಕೆಜಿಗೆ. ಮೊದಲಾದ ಸ್ವಲ್ಪ ಕಮ್ಮಿ ಆಗೋದು, ಇವಾಗ ಸ್ವಲ್ಪ ಒಂದು 17-18 ರೂಪಾಯಿ 20 ರೂಪಾಯಿವರೆಗೂ ಖರ್ಚು ಬಂದ್ಬಿಡುತ್ತೆ. ಈಗ ಬೇರೆ ಬೆಳೆ ಹಾಕಿದ್ರೆ 1-4 ತಿಂಗಳಿಗೆ ತಗೋಬಹುದು, ಇದನ್ನ ಯಾಕೆ ಹಾಕ್ಬಿಡ್ತಾನೆ? ಇದಂದ್ರೆ ಇದು ಲಾಂಗ್ ಟರ್ಮ್, ಪ್ರತಿ ವರ್ಷ ನಾವು ಉಳಂಗಿರಲ್ಲ, ಏನು ಮಾಡಂಗಿರಲ್ಲ. ಅಂದ್ರೆ ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಎಲ್ಲದಕ್ಕೂ ಮಾಡಬೇಕು, ಬೇಸಿಕ್ ನೀಡ್ಸ್ ಎಲ್ಲದಕ್ಕೂ, ಫ್ಲೋಯಿಂಗ್ ಕಲ್ಟಿವೇಶನ್ ಮಾಡಂಗಿರಲ್ಲ. ಆಮೇಲೆ ಏನೊಂದು ಸ್ವಲ್ಪ ನಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಅದರಿಂದ ಅದಕ್ಕೆ ಮೇಯ್ನ್ ಅಂದರೆ ಇದಕ್ಕೆ ಸ್ವಲ್ಪ ಲೇಬರು ಸ್ವಲ್ಪ ಕಮ್ಮಿ. ಇದಕ್ಕೆ ಕಮ್ಮಿ ಅಂದರೆ
ಪ್ರೂನಿಂಗ್ ಮಾಡೋರು ಪ್ರೂನಿಂಗ್ ಮಾಡ್ಕೊಟ್ಟು ಹೋಗ್ತಾರೆ, ಮಿಕ್ಕಿದ್ದು ಹಾಲ್ಟು ಅವೆಲ್ಲ ಸ್ವಲ್ಪ ಬಂದು ಮಾಡಿಸ್ಕೊಂಡು ಒಂದು ಸ್ವಲ್ಪ ಮಾಡಿಸ್ಕೊಳೋದು. ಈ ವೆಜಿಟೇಬಲ್ ಮಾಡಿದ್ರೆ ಎವ್ರಿ ಡೇ ಫಾರ್ಮಿಂಗ್ ಬೇಕೇ ಬೇಕು, ಎವ್ರಿ ಡೇ ಪ್ರತಿದಿನವೂ ಲೇಬರ್ ಬೇಕೇ ಬೇಕು. ಟೊಮೊಟೊ ಮಾಡಿದ್ರೆ ಅದು ಹುಣ್ಣಾಗಿಂದನು ಕಡ್ಡಿ ಕಿತ್ತಾಕೋವರೆಗೂ ಪ್ರತಿದಿನ ಆಳ್ಗೊಳ್ಬೇಕು. ಸೊ ಇದಂದ್ರೆ ಸ್ವಲ್ಪ ನೀವೇ ಮೇಂಟೈನ್ ನಾವೇ ಮೇಂಟೈನ್ ಮಾಡ್ಕೋಬಂದು ಸ್ಟೇಜ್ ಔಷಧಿ ಎಲ್ಲ ನಾವೇ ಹೊಡ್ಕೊತೀನಿ, ಯಾರು ಲೇಬರ್ ಯಾರು ಇಟ್ಕೊಂಡಿಲ್ಲ, ಒಬ್ಬನೇ ಇರ್ತೀನಿ ಮಾಡ್ಕೊಳೋದು.